ನೋಡಿ, ನಿಜ ಅಂಶ ನಾನು ಹೇಳ್ತೀನಿ ನೋಡಿ. ಪಬ್ಲಿಕ್ ಮೆಮರಿ ಇಸ್ ಶಾರ್ಟ್. ಕೋವಿಡ್ ಬಂತು, ನಾವೆಲ್ಲ ಹೆಂಗೆ ಭಯಪಟ್ವಿ, ಮನೆಯಿಂದ ಆಚೆ ಬರೋಕ್ಕೆ ಭಯಪಟ್ರು ಜನ. ಇವತ್ತು ಯಾರಾದರೂ ಮಾಸ್ಕ್ ಹಾಕ್ಕೊಳ್ತಾ ಇದ್ದಾರಾ, ಯಾರಾದರೂ ಕೋವಿಡ್ನ ಭಯಪಡ್ತಾ ಇದ್ದಾರಾ? ಮರ್ತೋಗ್ತಾ ಇದ್ದೀವಿ. ಆದರೆ ಕಷ್ಟ, ನಿಜ, ಸುಖ, ರಿಯಾಲಿಟಿ. ವಾಟ್ ಈಸ್ ರಿಯಾಲಿಟಿ ಈಸ್, ಒಳ್ಳೆಯದನ್ನು ಜನ ಬೇಗ ಮರ್ತೋಗ್ತಾರೆ, ಕೆಟ್ಟದನ್ನ ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ. ನಾನು 100 ಒಳ್ಳೇದು ಮಾಡ್ತಾ ಇದ್ದೀನಿ, ಆದರೆ ನಾನು ಒಂದು ಕೆಟ್ಟದನ್ನ ನನಗೆ ಮತ್ತೆ ನನಗೆ ಕಾಡ್ತಾ ಇದೆ. ಒಂದಿನ ಇಲ್ಲ ಒಂದಿನ ಜನ ಅರ್ಥ ಮಾಡ್ಕೊಳ್ತಾರೆ. ಈಗ ನಲ್ಪಾಡ್ ಅವರೇ, ಇತ್ತೀಚೆಗೆ ನಿಮ್ಮ ಪಕ್ಷದ ಮಾಜಿ ಸಂಸದರಾದಂಥ ರಮ್ಯಾ ಅವರು ಒಂದು ಟ್ವೀಟ್ ಮಾಡಿದರು ತಮ್ಮ ಬಗ್ಗೆ. ಜಾಮೀನಿನ ಮೇಲೆ ಹೊರಗಡೆ ಇರತಕ್ಕಂಥ ಬಾಲಕ ನಲ್ಪಾಡ್ ನನ್ನ ಬಗ್ಗೆ ಮಾತಾಡೋ ಥರ ಆಯಿತು ಅಂತ. ಅಂದರೆ ಹಿಂದಿಯಲ್ಲಿ ನಲ್ಪಾಡ್ ಇಸ್ ಎ ಬಚ್ಚ ಅಂತ ಹೇಳ್ದಂಗೆ. ನಲ್ಪಾಡ್ ಬಚ್ಚನೇ, ನನಗಿನ್ನು 30 ವಯಸ್ಸೇ ಆಗಿರೋದು, ನಾನು ಅದರಲ್ಲಿ 2 ಮಾತಿಲ್ಲ. ಆದರೆ ಮನೆಯ ಮಾಜಿ ಸಂಸದರು ಆ ಆಂತರಿಕ ವಿಚಾರವನ್ನು ಟ್ವಿಟರ್ ಮುಖಾಂತರ ಮಾತಾಡೋ ಅವಶ್ಯಕತೆ ಇರಲಿಲ್ಲ. ಅದನ್ನು ಫೋನ್ ತೊಗೊಂಡು ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಮಾತಾಡ್ಬೋದಿತ್ತು, ಇಲ್ಲ ಎಂ ಬಿ ಪಾಟೀಲ್ ಅವ್ರ ಹತ್ರ ಮಾತಾಡ್ಬೋದಿತ್ತು. ಟ್ವಿಟರ್ ತೊಗೊಳ್ಳೋ ಅವಶ್ಯಕತೆ ಇರಲಿಲ್ಲ. ನಮ್ಮ ಪಕ್ಷದ ಆಂತರಿಕ ವಿಚಾರವನ್ನು ಅಲ್ಲಿ ಮಾತಾಡೋ ಅವಶ್ಯಕತೆ ಇರಲಿಲ್ಲ. ಅಂದರೆ ಒಬ್ಬರು ಸೀನಿಯರ್ಗೆ ಒಬ್ಬರು ಜೂನಿಯರ್ ಅಡ್ವೈಸ್ ಮಾಡ್ತಾ ಇದ್ದೀರಿ ತಾವು? ಇಲ್ಲ, ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಮೊನ್ನೆ ತೆಲಂಗಾಣದಲ್ಲಿದ್ದಾಗ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಪಾರ್ಟಿ ಕಾ ಕೋಯ್ ಬಿ ಎನಿ ಇಶ್ಯೂಸ್ ಆಫ್ ದ ಪಾರ್ಟಿ ಹ್ಯಾವ್ ಟು ಬಿ ಸ್ಪೋಕನ್ ವಿದಿನ್ ದ 4 ವಾಲ್ಸ್, ನಾಟ್ ಇನ್ ಸೋಷಿಯಲ್ ಮೀಡಿಯಾ, ನಾಟ್ ಟು ಮೀಡಿಯಾ. ಅದನ್ನು ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಮೊನ್ನೆ ರಾಹುಲ್ ಗಾಂಧಿ ಅವರು ನಮಗೇನು ಹೇಳ್ಕೊಟ್ಟಿದ್ದಾರೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಏನೂ ಕೂಡ ಪಬ್ಲಿಕ್ಲಿ ಮಾತಾಡಬೇಡಿ ಅಂತ. ತಮಗೇನಾದರೂ ವ್ಯತ್ಯಾಸ ಇದ್ದರೆ ತಾವು ಮಾತಾಡ್ಬೋದು. ನ್ಯೂಸ್